ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೇಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಿಷ್ಠಂ ನಿತ್ಯನಿರ್ಭೂತಕಷ್ಟಂ ಭಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೀಲಾಕರಾರ್ಚಿತಾನಂತ ನೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ನಮಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹತ್ರೋನ್ನಃ ವಿದ್ಯಾವಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವಾ ಶಪಥೋಬಿಂಬಸನ್ನಿಧೌ ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾರ್ಥ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೋಮದ ಹತ್ತಿರ ಯಾರ್ಯಾರು ನಿಂತು ವಿಶೇಷವಾದ ಸೇವೆ ಸಲ್ಲಿಸ್ತಾ ಇದ್ದೀರೋ ಅವರೆಲ್ಲರೂ ಪ್ರವಚನಕ್ಕೆ ಕೂತು ಸೇವೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕರ್ಮ ಪ್ರಧಾನ ಭಗವಂತನನ್ನು ವಿಶೇಷವಾಗಿ ಯಜ್ಞದಿಂದ ಸಂತೋಷಗೊಳಿಸಿದ್ದೀರಾ. ಇನ್ನು ಉಳದದ್ದು ಒಂದಿದೆ, ಜ್ಞಾನವನ್ನು ಪಡೆದು ದೇವರನ್ನು ತಿಳಿದು ಅದರ ಮೂಲಕ ಭಗವಂತನನ್ನು ಸಂತೋಷಗೊಳಿಸಬೇಕು. ಇವತ್ತು ನಡೆದಂಥ ಹೋಮ ಮನ್ಯು ಸೂಕ್ತದ ಹೋಮ. ಮನ್ಯು ನಾಮಕ ನರಸಿಂಹದೇವರ ಪ್ರೀತಿಗಾಗಿ ಮಾಡಿದಂಥ ಹೋಮ. ಆದ್ದರಿಂದ ಮನ್ಯು ಸೂಕ್ತದ ಚಿಂತನೆಯನ್ನು ಮಾಡಿದರೆ, ಈ ಸೂಕ್ತದ ಚಿಂತನೆ ಮಾಡಿದವರೇ ಭೀಮಸೇನ ದೇವರು, ಮನ್ಯುನಾಮಕ ನರಸಿಂಹ. ದುಷ್ಟರನ್ನು ಸಂಹಾರ ಮಾಡತಕ್ಕ ಭಗವಂತನ ನರಸಿಂಹ ರೂಪವನ್ನು ಸ್ತೋತ್ರ ಮಾಡಿದರು. ಈ ಮನ್ಯು ಸೂಕ್ತಕ್ಕೆ ಯಾರು ಋಷಿ ಕಂಡವರು ಯಾರು ಅಂದರೆ ಬ್ರಹ್ಮ ಭೀಮಸೇನೋ ವಾ ಋಷಿ ಅಂತ ಹೇಳ್ತಾರೆ. ಮೊದಲು ಈ ಮಂತ್ರವನ್ನು ಕಂಡವರು ಬ್ರಹ್ಮದೇವರು, ಭಗವಂತನಿಂದ ಉಪದೇಶ ಆಯಿತು. ಆದರೆ ನಂತರ ಈ ಮಂತ್ರವನ್ನು ವಿಶೇಷವಾಗಿ ದ್ರಷ್ಟಾರರಾಗಿ ಜಗತ್ತಿಗೆ ಉಪದೇಶ ಕೊಟ್ಟವರು, ಹಾಗೆ ಅನುಷ್ಠಾನಕ್ಕಿಟ್ಟವರು ಯಾರು? ಭೀಮಸೇನರು. ಯಾವಾಗ ಅಂದರೆ ದುಶ್ಯಾಸನನ ಎದೆಯನ್ನು ಸೀಳಿದಾಗ, ಸೀಳಿ ಆ ರಕ್ತಪಾನವನ್ನು ಶಾಸ್ತ್ರದ ಮಿತಿ ಮೀರದಲೇ ಮಾಡಿದ ಭೀಮಸೇನ ದೇವರು ವಿಶೇಷವಾಗಿ ಆ ಮನ್ಯು ಸೂಕ್ತವನ್ನು
ಮನ್ಯುಸುಪ್ತ ಪ್ರತಿಪಾದ್ಯನಾದ ನರಸಿಂಹನನ್ನ ಚಿಂತನೆ ಮಾಡುತ್ತಾ ಆ ಯಜ್ಞವನ್ನ ಮಾಡಿದರು. ದುಶ್ಯಾಸನನ ಸಂಹಾರ, ದುರ್ಯೋಧನಾದಿಗಳ ಸಂಹಾರ. ಆ ಸಂಹಾರ ಮಾಡೋದು ಮಾಡಿದ್ದು ಯಾರು? ಭೀಮಸೇನ. ಅದಕ್ಕೆ ಭೀಮಸೇನ ದೇವರು ಹೇಳುತ್ತಾರೆ, ನಾನಲ್ಲ ಮಾಡಿದ್ದು, ನನ್ನೊಳಗಿದ್ದ ನರಸಿಂಹದೇವರು ಮಾಡಿದ್ದು ಈ ಸಂಹಾರ ಕಾರ್ಯಕ್ರಮ ಅಂತ. ಅಂತ ಆ ನರಸಿಂಹದೇವರ ಪ್ರೀತಿಗಾಗಿ ಅವರು ಮನ್ಯುಸೂಕ್ತವನ್ನ ಚಿಂತನೆ ಮಾಡುತ್ತಾ ದುಶ್ಯಾಸನ ಎದೆಯನ್ನ ಬಗೆದರು. ಈ ಹೋಮದಲ್ಲಿ ಪ್ರಧಾನವಾಗಿ ಪ್ರತಿಪಾದ್ಯ ಮೂರುತಿ ನರಸಿಂಹ, ಲಕ್ಷ್ಮೀ ನರಸಿಂಹ. ಮನ್ಯು ಕ್ರೋಧಾಭಿಮಾನಿ, ಅಂದರೆ ಕ್ರೋಧಕ್ಕೆ ನಿಯಾಮಕರಾದ ರುದ್ರದೇವರ ಅಂತರ್ಯಾಮಿ, ಸಂಹಾರಕ ರೂಪ. ಈ ರೂಪವನ್ನು ನಾವು ಚಿಂತನೆ ಮಾಡಲೇಬೇಕಾಗುತ್ತೆ. ಯಾಕೆ ಅಂದರೆ ಪ್ರತಿಯೊಬ್ಬ ಜೀವಿಗೆ ಬೇಕಾಗಿದ್ದು ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ. ಇಷ್ಟ ವಿದುರ ಕೇಳುತ್ತಾನೆ ಮೈತ್ರೇಯರನ್ನ, ಸುಖಾಯ ಕರ್ಮಾಣಿ ಕರೋತಿ ಲೋಕಃ, ಸುಖಕ್ಕಾಗಿ ನಾನಾ ಕರ್ಮಗಳನ್ನ ಮಾಡುತ್ತೆ ಈ ಲೋಕ. ನವಿಂದತೆ, ಸುಖವನ್ನ ಪಡೆಯುವುದೇ ಇಲ್ಲ. ಉಪಾರಮಂಬ, ಉಪಶಮನವನ್ನು ಪಡೆಯೋದಿಲ್ಲ, ಕರ್ಮಗಳನ್ನು ಮಾಡ್ತಾನೇ ಇರ್ತಾರೆ. ಆದರೆ ದುಃಖ ಅನಾಯಾಸವಾಗಿ ಬರ್ತಾ ಇರುತ್ತೆ. ಯಾರಾದರೂ ನಾವು ದೇವರ ಹತ್ರ ಹೋಗಿ ಒಂದು ವಾರ ಸೇವಾ ಮಾಡಿ ಇಂಥ ದುಃಖ ಕೊಡಿ ಅಂತ ಕೇಳಿದವರು ಯಾರು ಇದ್ದಾರಾ? ಯಾರೂ ಇಲ್ಲ. ದುಃಖ ನಾವು ಕೇಳದೇನೆ ತಾನಾಗಿ ನಮ್ಮ ಹತ್ತಿರ ಓಡಿ ಓಡಿ ಬರ್ತಾ ಇದೆ. ಅದಕ್ಕೆ ಈ ಓಡಿ ಬರುವ ನಾನಾ ರೀತಿಯಾದ ದುಃಖ, ಯಾವ ದುಃಖ? ಶಾರೀರಕ ದುಃಖ, ರೋಗಗಳು. ರೋಗಗಳ ದುಃಖ ಅದು ಪಟ್ಟವರಿಗೆ ಗೊತ್ತು, ನೋಡಿದವರಿಗೆ ಗೊತ್ತಿಲ್ಲ. ಬರೇ ನೋಡೋರಿಗೆ ಗೊತ್ತಾಗಲ್ಲ, ಆ ಪಟ್ಟವರು ಇರ್ತಾರಲ್ಲ ಆ ನೋವು ಅವರಿಗೇನೆ ಅನುಭವ. ಹೀಗಂದಾಗ ಇನ್ನೊಬ್ಬರು ಎದುರು, ನೀವು ಶಾರೀರಕ ರೋಗ ಅಂತೀರಾ, ದುಡ್ಡಿನ ರೋಗ ಇದೆಯಲ್ವಾ, ದುಡ್ಡಿಲ್ಲ ಎಂಬ ರೋಗ. ದುಡ್ಡು ಇಲ್ಲದಿದ್ರೂ ಇದ್ರೂ ರೋಗ, ದುಡ್ಡಿದ್ರೂ ರೋಗ, ದುಡ್ಡಿಲ್ಲದಿದ್ರೂ ರೋಗ, ದುಡ್ಡಿಲ್ಲದವ ಇಲ್ಲ ಅನ್ನೋ ರೋಗ. ಅಯ್ಯೋ ಸಮಯಕ್ಕೆ ಇಲ್ಲ, ಯಾವ ಹೋಮ ಮಾಡಿಸ್ಲಿಕ್ಕಿಲ್ಲ, ದುಡ್ಡಿಲ್ಲ ಇಲ್ಲ ಅನ್ನೋ ದುಃಖ. ದುಡ್ಡಿದ್ದವ ಅದು ತೆಗಿಲಿಕ್ಕಿಲ್ಲ, ಎಲ್ಲಿ ಟ್ಯಾಕ್ಸ್ ಅವ್ರು ಮಾಡ್ತಾರೋ ಅಂತ ಅವನ ದುಃಖ ಅವನದ್ದು. ಒಟ್ಟಾರೆ ಎದುರಿಯವರು ಚೆನ್ನಾಗಿ ಕಾಣ್ತಾರೆ ನಮಗೆ, ನಾವು ಬಿಟ್ಟು ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಮಗೆ ಕಾಣುತ್ತೆ. ಪ್ರತಿಯೊಬ್ಬರಿಗೂ ದುಃಖ. ಇನ್ನು ಇವರಿಬ್ಬರನ್ನ ಸರಿಸಿದ್ರೆ ಇನ್ನೊಬ್ಬರು ಬಂದರು, ಮೆಂಟಲ್ಲಿ ಎಷ್ಟು ಪ್ರಾಬ್ಲಮ್ ಇರುತ್ತೆ, ರೀ ಟೆನ್ಷನ್ಸ್ ಇರುತ್ತೆ ಅಂತ. ಹೌದಾ? ಆದರೆ ಮಾನಸಿಕ, ಶಾರೀರಕ, ವಾಚಿಕ ಎಲ್ಲ ರೀತಿಯಾಗಿರತಕ್ಕಂಥ ತೊಂದರೆಗಳು ನಮಗೆ ಸದಾ ಬರ್ತಾ ಇರುತ್ತೆ. ಇವತ್ತು ಬಂತು ನಾಳೆ ಇಲ್ಲ ಎಂಬುದಿಲ್ಲೇ ಇಲ್ಲ. ಇವತ್ತು ರಾತ್ರಿ ಅಪ್ಪ ಒಂದು ಪ್ರಾಬ್ಲಮ್ ಮುಗೀತು ಅಂದರೆ ಬೆಳಿಗ್ಗೆ ಶಬ್ದ ಕೇಳುತ್ತೆ ಬಾಗಲು ಬಡದದ್ದು, ಯಾವುದೋ ಒಂದು ಕೂತಿರುತ್ತೆ. ಹಾಗಾದ ಯಾಕೆ ಹೀಗೆ ಇಷ್ಟು ತೊಂದರೆಗಳು ಬರ್ತಾ ಇವೆ ನಮಗೆ? ಮಾಡಿದ್ದುಣ್ಣು ಮಹಾರಾಯ, ನಾವೇ ಅನೇಕ ಪಾಪಗಳು ಮಾಡಿದ್ದೀವಿ. ಆ ಪಾಪಗಳು ದೇವರು ದಯಾವಂತನಾದ್ದರಿಂದ ಒಮ್ಮೆಲೆ ಎಲ್ಲ ಕೊಡಲಿಲ್ಲ. ದೇವರ ದಯಾ ಎಂಥದ್ದು ಅಂದರೆ ನಮ್ಮ ಕರ್ಮವನ್ನೇ ನಮಗೆ ಒಣಲಿಕ್ಕೆ ಕೊಟ್ಟರು ಕೂಡ ಮೆರ್ಸಿಯಿಂದ ಕೊಡ್ತಾ ಇದ್ದಾನೆ. ಒಂದೊಂದು ಒಂದೊಂದು ಕೊಡ್ತಾ ಇದ್ದಾನೆ. ಏಕಕಾಲದಲ್ಲಿ ರೋಗವೂ ಕೊಟ್ಟು, ದುಡ್ಡು ಕೊಡದೆ ಎಲ್ಲ ತೊಂದರೆಗಳು ಕೊಟ್ಟು ಬಿಟ್ಟರೆ ನಮ್ಮ ಗತಿ ಏನಾಗಬೇಕಾಗಿತ್ತು? ಅಂದರೆ ಒಂದೊಂದಾದ್ಮೇಲೆ ಒಂದು ಕೊಡ್ತಾ ಇದ್ದಾರೆ. ಒಟ್ಟಾರೆ ನಮ್ಮ ಜೀವನದಲ್ಲಿ ನಾವು ದೇವರನ್ನ ವಿಜಯರಾಯರ ಹತ್ರ ಒಂದು ಕೇಳೋದೇನು, ದುಃಖ ಕೊಡಬೇಡಿ. ಅವಾಗ ವಿಜಯರಾಯರಂದ್ರು ದುಃಖ ಕೊಡಬೇಡಿ ಅಂತ ಕೇಳಬೇಡ. ಯಾಕೆ? ಟ್ಯಾಂಕ್ ತುಂಬ ಎಣ್ಣೆ ಇದೆ, ಅದು ಖರ್ಚಾಗಬೇಕಾದರೆ ಒಂದೇ ಸಣ್ಣ ಪೈಪು ದೀಪ ಉರಿಯುತ್ತಾ ಇದೆ. ನಾವು ಈ ದೀಪ ಉರಿಬಾರದು ಅಂದರೆ
ಟ್ಯಾಂಕ್ ತುಂಬ ಎಣ್ಣೆ ಎಲ್ಲಿ ಖರ್ಚಾಗಬೇಕು? ಎಣ್ಣೆ ಯಾವುದು? ನಾವು ಮಾಡಿದ ಪಾಪ. ಅದು ಖರ್ಚಾಗಬೇಕಾದರೆ ದುಃಖದ ದೀಪ ಉರಿಲೇಬೇಕು. ದುಃಖ ಸುಖ ಎರಡು ರೀತಿಯಲ್ಲಿ ದೀಪ ಉರಿಬೇಕು. ಸುಖದ ದೀಪ ಅಂತೂ ಬಹಳ ಕಡಿಮೆ ಉರಿಯುತ್ತೆ, ದುಃಖದ ದೀಪವೇ ಜಾಸ್ತಿ ಉರಿಯುತ್ತಾ ಇದೆ. ನಾವು ವಿಜಯರಾಯರ ಹತ್ರ ಬಂದು ಸೇವಾ ಮಾಡೋದೇನು ಮಾಡ್ತೀವಿ? ಈ ದೀಪ ಶಾಂತ ಮಾಡಿ, ದುಃಖದ ದೀಪ ಉರಿತಾ ಇದೆ, ಶಾಂತ ಮಾಡಿ ಅಂದರೆ ಅವರಂದ್ರು ಮಾಡ್ತೇನೆ, ಬರೋ ಅಷ್ಟೇ ಜನ್ಮದಲ್ಲಿ ಡಬಲ್ ಆಗಿ ಉರಿಯುತ್ತೆ. ಈ ಜನ್ಮ ಬೇಡವಾ? ಬರೋ ಜನ್ಮ ಪೂರ್ಣ ಕಷ್ಟಪಡ್ತೀಯ? ಬೇಡ ಸ್ವಾಮಿ, ಇದ್ದದೇ ಸಾ ಹೌದಾ? ಅವಾಗಂದ್ರು ಕಷ್ಟ ಬೇಡ ಅಂತ ಕೇಳಬೇಡ, ಕಷ್ಟ ತಡೆಯುವಂಥ ಶಕ್ತಿ ಕೊಡಿ ಅಂತ ಕೇಳಿದರೆ ಅದಕ್ಕೆ ನಾವಿದ್ದೇವೆ. ದೃಷ್ಟಾಂತ ಕೊಡಬೇಕಾದ್ರೆ ಕಾಲೋ ಕೈಯೋ ಯಾವುದೋ ಭಾಗ, ಡಾಕ್ಟರ್ ಬಂದ, ಅದು ಕೊಯ್ದರೆ ಹೊರತು ನಿನಗೆ ಒಳ್ಳೇದಲ್ಲ ಅಂದ. ಅಯ್ಯೋ ನೋವಾಗುತ್ತಲ್ವ ಕೊಂದು ಕೊಯ್ದರೆ? ಆದ್ದರಿಂದ ಬೇಡ ಅಂದ್ರೆ ನಿನ್ನಿಷ್ಟ ಅಂತ. ಅವಾಗ ನೀನೇ ಇಲ್ಲದೆ ಹೋಗ್ತೀಯ, ಆದ್ದರಿಂದ ಆಪರೇಷನ್ ಮಾಡಲೇಬೇಕು. ಆಪರೇಷನ್ ಅಂದ್ರೆ ನೋವಾಗುತ್ತಲ್ರಿ. ಅವಾಗಂದ ಏನ ಚಿಂತೆ ಮಾಡಬೇಡ, ಒಂದು ಇಂಜೆಕ್ಷನ್ ಕೊಡ್ತೇನೆ ಅನಸ್ತೇಷಿಯಾ, ಅದು ಕೊಟ್ಟರೆ ಏನಾಗುತ್ತೆ? ನೋವು ಗೊತ್ತಾಗದೇ ಇರುತ್ತೆ, ನೋವಾಗದೇ ಇರೋದಲ್ಲ, ನೋವಾಗದೇ ಇರೋ ನೋವಾಗುತ್ತೆ, ಆದ ನೋವು ನಮಗೆ ಗೊತ್ತಾಗದೆ ಆ ಇಂಜೆಕ್ಷನ್ ಕೆಲಸ ಮಾಡುತ್ತೆ. ಹಾಗೆ ವಿಜಯದಾಸರು ದೊಡ್ಡ ಡಾಕ್ಟರ್, ಅವರು ಹೇಳ್ತಾರೆ ನನ್ನ ಹತ್ರ ಇಂಜೆಕ್ಷನ್ ಇದೆ, ಈ ಬದುಕೆಂಬ ಆಪರೇಷನ್, ಬದುಕೇ ದೊಡ್ಡ ಆಪರೇಷನ್, ಈ ಆಪರೇಷನಲ್ಲಿ ನಿಮಗೆ ಇಂಜೆಕ್ಷನ್ ಕೊಟ್ಟರೆ ನೋವಿಲ್ಲದೆ ಆಪರೇಷನ್ ನಡೆಯುತ್ತೆ. ನನ್ನ ಹತ್ರ ಬರಲಿಲ್ವಾ, ಇಂಜೆಕ್ಷನ್ ಒಂದು ಇರಲ್ಲ, ಆಪರೇಷನ್ ನಡೆದು ಹೋಗುತ್ತೆ. ಕೃಷ್ಣ ಅರ್ಪಣ. ಅದಕ್ಕಂದ್ರು ಸ್ವಾಮಿ ಯಾರು ಇಂಜೆಕ್ಷನ್ ಕೊಡ್ತೀರಾ? ಅದಕ್ಕೆ ಅಂದ್ರು ವಿಜಯ ವಿಠಲನೆಂಬ ಇಂಜೆಕ್ಷನ್, ಅವನ ಚಿಂತನೆ ಅವನ ಸ್ಮರಣೆ ಎಂಬ ಇಂಜೆಕ್ಷನ್ ತಗೊಳ್ಳುವ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಗೆ ಹೇಳಿದ್ರು ವಿಶೇಷವಾದಂಥ ಭಗವಂತನನ್ನು ಚಿಂತನೆ ಮಾಡಿದರೆ ಅದೇ ದೊಡ್ಡ ಇಂಜೆಕ್ಷನ್ ಅಂದ್ರು. ಅವಾಗಂದ್ರು ಆ ಭಗವಂತನ ಚಿಂತನ ಮೂಗು ಮುಚ್ಚಿಕೊಂಡು ಒಂದು ಕಡೆ ಕೂತು ಧ್ಯಾನದಲ್ಲಿ ಮಾಡುವುದು ಒಂದಾದರೆ, ಕರ್ಮವನ್ನು ಮಾಡಿ ಕರ್ಮದ ಮೂಲಕ ಅವನನ್ನು ಚಿಂತನೆ ಮಾಡುವುದು ಎರಡನೆಯದು. ಈಗ ನಡೆದದ್ದದೆ, ಇಷ್ಟು ಇಟ್ಟಿಗೆ, ಇಷ್ಟು ಹೋಮಕುಂಡ, ಇಷ್ಟೊತ್ತು ಹೊಗೆ ಕುಡಿದು ಬೆಳಗ್ಗೆಯಿಂದ ಉಪವಾಸವಿದ್ದು ಇನ್ನ ಊಟ, ಅದಕ್ಕೆ ಎಲ್ಲರೂ ಈ ಹೋಮ ಮುಗೀತಪ್ಪ ಊಟ ಆದರೂ ಹಾಕ್ತಾರ ಅಂದ್ರೆ ಮತ್ತೆ ಪ್ರವಚನ ಶುರು ಮಾಡಿದ್ರಲ್ಲ ಅಂತ ಹೆದರಿಕೆ ಬೇಡ, ನೈವೇದ್ಯ ಆಗುವ ಪರ್ಯಂತ ಮಾತ್ರ ಮಾಡುತ್ತೇನೆ ಅಂತ ಅಭಯವನ್ನು ಕೊಡ್ತಾ ಇದ್ದೇನೆ. ಯಾಕಂದ್ರೆ ಮೈಕ್ ಸಿಕ್ಬಿಟ್ರೆ ಮತ್ತೆ ಎರಡು ಮೂರು ಆಗಿಬಿಟ್ರೆ ನಮ್ಮ ಗತಿ ಏನು? ಇವತ್ತು ಊಟ ಕಾಣ್ತೀವೋ ಇಲ್ಲವೋ ಅಂತ ಚಿಂತೆ ಬೇಡ. ಕರ್ಮ ನಡೆದಿದೆ, ನರಸಿಂಹನನ್ನ ಉದ್ದೇಶ ಮಾಡಿ. ಯಾವ ನರಸಿಂಹನನ್ನ ಅಂದರೆ, ನಮ್ಮ ಜೀವನದಲ್ಲಿ ಇಷ್ಟರ ಪರ್ಯಂತ ಬಂದಿರುವ ದುಃಖಗಳನ್ನ ಸ್ವಲ್ಪದಲ್ಲೇ ಪರಿಹಾರ ಮಾಡ್ತಾ ಬರ್ತಾನಂತ. ಅದಕ್ಕೆ ವಿಜಯದಾಸರು ಹೇಳುತ್ತಾರೆ, ಭಗವಂತನ ಕಾರುಣ್ಯದಯ, ಕಾರುಣ್ಯ ದಯ ಈ ಎರಡರ ಅಂತ್ಯ ಕಂಡವರು ಯಾರು? ಅದರ ಮೊದಲು ಕಂಡವರಿಲ್ಲ, ಅಂತ್ಯ ಕಂಡವರಿಲ್ಲ. ಯಾಕೆ ಅಂದರೆ ಜೀವನದಲ್ಲಿ ಏನೇನು ಕಷ್ಟಗಳು ಬರಬೇಕೋ ಅವೆಲ್ಲವೂ ಕೂಡ ಭಗವಂತ 75% ಮೇಲೆ ಎಲ್ಲಿ ಕೊಡ್ತಾನೆ ಅಂದರೆ ಕನಸಲ್ಲಿ ಕೊಡ್ತಾನೆ. ತೈಜಸ ರೂಪಿಯಾಗಿದ್ದು ಕನಸಿನಲ್ಲಿ ನಮ್ಮನ್ನು ಸಾಯಿಸ್ತಾನೆ. ನಾನಾ ರೋಗಗಳು ಕೊಟ್ಟಿರ್ತಾನೆ ಕನಸಿನಲ್ಲಿ, ನಾನಾ ತೊಂದರೆಗಳು ಕೊಟ್ಬಿಡ್ತಾನೆ, ಕೊಟ್ಟು ಬಿಟ್ಟು ಅಲ್ಲೇ ನೋವು ಕೊಡ್ತಾನೆ, ಅಪ್ಪ ಅಂತ ಹೇಳುವಂತೆ ಮಾಡಿ ಮತ್ತು ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾನೆ. ಇಷ್ಟು ಮಾಡಿ ಆ 25% ನಮಗೆ ಕೊಟ್ಟದ್ದನ್ನು ಉಣ್ಲಿಕ್ಕೆ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಅಂಥ ಉಪಕಾರ ಮಾಡಿದ ನರಸಿಂಹ, ಆ ನರಸಿಂಹನನ್ನ ನಾವು ವಿಶೇಷವಾಗಿ ಪೂಜಾ ಮಾಡಿದ್ದು. ಏನಂತ ಸ್ವಾಮಿ,
ಕಷ್ಟಕ್ಕಿಂತ ಬರುವ ನಾನಾ ರೀತಿಯಾದ ಕಷ್ಟಗಳಿಗಿಂತ ನಿಜವಾದ ಕಷ್ಟ ಯಾವುದು ಅಂದರೆ ದೇವರನ್ನ ಮರೆತಿರೋದೇ ನಿಜವಾದ ಕಷ್ಟ. ಅದಕ್ಕೆ ವಿಜಯದಾಸರು ಹೇಳುತ್ತಾರೆ, ನೀವು ಆಶ್ಚರ್ಯ ಪಡುತ್ತೀರೇನೋ, ಡಾಕ್ಟರ್ ಹತ್ರ ಹೋದರೆ ಅಂದರೆ ಅಲೋಪತಿಕ್ ಅಲ್ಲ ಆಯುರ್ವೇದ, ಆಯುರ್ವೇದಕ್ಕೆ ಹೋದರೆ ಸಿಂಪ್ಟಮ್ ಬೇರೆ ಇರುತ್ತೆ, ಸಿಂಪ್ಟಮ್ ಎಲ್ಲೋ ಇರುತ್ತೆ, ಔಷಧ ಎಲ್ಲೋ ಕೊಡ್ತಾರೆ, ಮೂಲಕ್ಕೆ ಕುಠಾರ ಹಾಕಿದರೆ ಎಲ್ಲ ಸಿಂಪ್ಟಮ್ಸು ಹೊರಟೋದು. ಇದು ಆಯುರ್ವೇದದ ಪ್ರಕ್ರಿಯೆ. ಹಾಗೆ ಇಲ್ಲಿ ವಿಶೇಷವಾಗಿರೋ ಮೂಲ ಕುಠಾರವನ್ನು ಕೊಡ್ತಾ ಇದ್ದಾರೆ. ಏನು ಅಂದರೆ ವಿಜಯದಾಸರು ಹೇಳ್ತಾರೆ, ನಿಮಗೆ ಈ ಜನ್ಮದಲ್ಲಿ ಯಾವ ಯಾವ ಜನ್ಮದಲ್ಲಿ ಬಂದಿರತಕ್ಕಂಥ ಅಥವಾ ಮುಂದೆ ಬರುವಂಥ ನಾನಾ ದುಃಖಗಳಿದೆಯಲ್ಲ, ಈ ದುಃಖಗಳಿಗೆ ಮೂಲ ಕಾರಣ ಯಾವುದು ಗೊತ್ತಾ? ಅದಕ್ಕಂದ್ರು ದೇವರ ವಿಸ್ಮರಣೆಯೇ ಮಾಧವನನ್ನು ಮರೆತದ್ದೇ ಕಾರಣವೋ, ದೇವರನ್ನ ಮರೆತದ್ದೇ ಇಷ್ಟು ದುಃಖಗಳಿಗೆ, ಇಷ್ಟು ಪಾಪಗಳಿಗೆ, ಇಷ್ಟು ದುಃಖಗಳಿಗೆ ಕಾರಣ ಶ್ರೀಹರಿಯನ್ನು ಮರೆತದ್ದೇ. ಯಾವ ರೀತಿಯಲ್ಲಿ ನಾವು ಮರೀತೀವಿ? ಈಗಲೂ ಮರೀತಾನೇ ಇದ್ದೇವೆ ನೋಡಿ. ಯಾರಾದರೂ ನಮ್ಮನ್ನು ಕೇಳಿದರು, ಎಲ್ಲಿಗೆ ಹೋಗಿ ಬಂದ್ರೆ? ಚಿಪ್ಪಗಿರಿಗೆ. ಯಾರ? ನಾನು ಹೋಗಿದ್ದೆ. ಅವಾಗಂದ್ರು ನೀವೊಬ್ಬರೇ ಹೋಗಿ ಬಂದ್ರೆ? ಹೌದ್ರಿ, ನಾನೊಬ್ಬನೇ ಹೋಗಿ ಬಂದೆ. ಸ್ವಾಮಿ ಕರಕೊಂಡು ಹೋದ ಅಂಬೋದು ಹೋಯ್ತಲ್ಲಿಗೋ, ನಾನೇ ಹೋದೆ, ನಾನೇ ತಿಂದೆ, ನಾನೇ ಬಿದ್ದೆ, ನಾನೇ ಎದ್ದೆ. ಈ ನಾ ದೇವರನ್ನ ಮರೆತು ಅವನೇ ನಮ್ಮೊಳಗೆ ನಿಂತು ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಕಳಕೊಂಡು ಎಲ್ಲವನ್ನ ಮಾಡಿದ್ದೆ ನಾನಾ ಪಾಪಗಳಿಗೆ ಮೂಲ ಕಾರಣ ಅಂದ್ರು. ಅದು ಇನ್ನೂ ಬಿಟ್ಟಿಲ್ಲ, ದೆವ್ವ ಇನ್ನೂ ಹಿಡ್ಕೊಂಡೇ ಇದೆ. ಎರಡು ಸಲ ಬಂದಿದ್ದೀರಿ ವಿಜಯರಾಯರತ್ರಿಗೆ, ಇನ್ನೂ ದೆವ್ವ ಬಿಡುತ್ತಾ ಇಲ್ಲ. ಅದೇ ವಿಜಯರಾಯರನ್ನ ಕೇಳಿದ್ರು, ಸ್ವಾಮಿ ನಿಮ್ಮ ಹತ್ರ ಬಂದು ಎಷ್ಟು 10 ವರ್ಷ 15 ವರ್ಷ 20 ವರ್ಷ ಆಯಿತು, ಆರಾಧನೆಗೆ ಬಂದದ್ದಾಯಿತು ಹೋದದ್ದಾಯಿತು, ಯಾಕೋ ಈ ದೆವ್ವ ಬಿಡತಾ ಇಲ್ಲ. ಅಲ್ಲಯ್ಯ ನೀ ಬರ್ತಾ ಇದ್ದೀಯ, ನಾನು ದೇವ ಕೊಟ್ಟ ಅಂಗಡಿ ಇಟ್ಟುಕೊಂಡಿದ್ದೇನೆ, ಎಲ್ಲ ಇಟ್ಟುಕೊಂಡಿದ್ದೇನೆ, ನಿನ್ನ ರೋಗ ಕಳೀಲಿಕ್ಕೆ ಒಂದು ಔಷಧವೂ ಇಟ್ಟಿದ್ದೇನೆ, ನೀನು ಅದು ಮಾತ್ರ ತಗೊಳ್ಳಲ್ಲ, ಮಿಕ್ಕದೆಲ್ಲ ಪಂಚಾಮೃತ ತಗೊಳ್ತೀಯ, ಊಟಕ್ಕೆ ಹಾಕಿದ್ರೆ ಊಟ ಮಾಡ್ತೀಯ, ಮಂತ್ರಾಕ್ಷತೆ ಬೇಕು, ತೆಂಗಿನಕಾಯಿ ಬೇಕು, ಎಲ್ಲ ಬೇಕು, ಆದರೆ ನಾನು ಕೊಟ್ಟ ಸುಳಾದಿ ಬೇಡ, ನಾನು ಕೊಟ್ಟ ಪದ ಬೇಡ, ಅದರ ಅನುಷ್ಠಾನ ಬೇಡವೇ ಬೇಡ, ಅದಿಟ್ಟರೆ ನಿನಗೆ ಈ ರೋಗವಿರಲ್ಲ, ಅದು ಮಾತ್ರ ಮಾಡಲ್ಲ, 20 ಸಲ ಆರಾಧನೆಗೆ ಬಂದರೆ ಏನು ಉಪಯೋಗ? ಹಾಗಾದರೆ ದಾಸರಾಯರು ಕೊಟ್ಟಿರುವಂಥ ಅಪರೂಪದ ಚಿಂತನೆಗಳು ನಮ್ಮ ತಲೆಗೆ ಬಂದರೆ ಹೊರತು ಅದು ಅನುಷ್ಠಾನಕ್ಕೆ ಬರಲ್ಲ. ಹಾಗಾದರೆ ಮಣ್ಣು ಸೂಕ್ತದಲ್ಲಿ ಇಡೀ ಸೂಕ್ತ ಹೇಳಲಿಕ್ಕಾಗಲ್ಲ ಇವತ್ತು, ಅಲ್ಲಲ್ಲಿ ಅಲ್ಲಲ್ಲಿ ನೋಡಿದರೆ ಮಣ್ಣು ನಾಮಕ ನರಸಿಂಹನನ್ನ ವೇದ ಸ್ತೋತ್ರ ಮಾಡ್ತಾ ಇದೆ. ತವಕ್ರತ್ವ ಪರೇತೋಸ್ಮಿ, ಇಷ್ಟೇ ಇಷ್ಟೊತ್ತು ಹೇಳಿದ ಪ್ರವಚನ ಮಣ್ಣು ಸೂಕ್ತದ ಅರ್ಥ. ಏನರ್ಥ? ಹೇ ಸ್ವಾಮಿ, ನಾನು ಪ್ರೇತನಾಗಿದ್ದೇನೆ. ಪ್ರೇತ ಗೊತ್ತು ನೀವು, ಪ್ರೇತ ಪ್ರೇತ ಅಂತೀರಲ್ಲ, ಪ್ರೇತ ಪರೇತ ಪರೇತೋ ಅಸ್ಮಿ ತವ ಕೃತ್ವ ತವಿಷಸ್ಯ ಪ್ರಚೇತ ಪ್ರಕೃಷ್ಟವಾದ ಚೇತ. ಅಂದರೆ ಸ್ವತಂತ್ರನಾದ ನಿನ್ನನ್ನು ಕೃತ್ವ ಬಿಟ್ಟು ಪರೇತ ಅಸ್ಮಿ, ಯಾವ ಶಕ್ತಿಯೂ ಇಲ್ಲದ ನಿಶ್ಚೇತನಾಗಿ ಬಿದ್ದಿದ್ದೇನೆ ಹರಿಯೇ. ನರಸಿಂಹ ಕೇಳಿದ, ಯಾಕೆ ಬಂದಿದ್ದೀಯ, ಏನು ಬೇಕು ನಿನಗೆ? ಏಕ್ ಮಾರ್ಕ್ ದೋ ತುಕಡ ಅಷ್ಟೇ, ಸುಮ್ಮನೆ ಒದರಬೇಡ. ನಾವೆಲ್ಲ ಬೀಟಿಂಗ್ ಅರೌಂಡ್ ದಿ ಬುಷ್ ಅಂತ ಸುಮ್ಮನೆ ಸುತ್ತಾಕಿ ಮಾತಾಡ್ತೀವಿ, ಬೇಕಾಗಿದ್ದೇನು ಹೇಳು. ದಾಸರಾಯರತ್ರೆ ಹೆಚ್ಚಿಗೆ ಮಾತಿನ ಕಾರ್ಯಕ್ರಮ ಇಲ್ಲ,
ಹೆಚ್ಚಿಗೆ ಮಾತುಗಳಿಲ್ಲ. ಬಂದದ್ದೇನೋ ಹೇಳಬೇಕು, ಮುಚ್ಚಿಟ್ಟು ಬಚ್ಚಿಟ್ಟು ಹೇಳೋ ಪ್ರಸಕ್ತಿಯೇ ಇಲ್ಲ. ಅವರು ಒಪ್ಪಲ್ಲ. ಆದ್ದರಿಂದ ಅಂಥ ಮಹಾನುಭಾವರ ಹತ್ರ ಕೇಳೋದು ಏನು ಅಂದರೆ, ನೀವು ಬೇಕು, ನಿಮ್ಮ ಬೆಂಬಲ ಬೇಕು. ಹೇ ನರಸಿಂಹ ತವಿಶಸ್ಯ, ಮಹಾ ವಿಶೇಷವಾದ ಶಕ್ತಿವಂತ ನೀನು, ಪ್ರಚೇತ ನರಸಿಂಹ ಅಂದ. ನಾನು ಶಕ್ತಿವಂತ, ನೀನು ನಾನು ಪರೇತ ಶಕ್ತಿಹೀನ. ನೀನು ಶಕ್ತಿವಂತ, ನಾನು ಶಕ್ತಿ ಇಲ್ಲದವ. ಈ ತಳುವಳಿಕೆ ಬರೋದೇ ಸಾಧನ. ಇಷ್ಟೋ ತುಪ್ಪಗಳು ಹಾಕಿ, ಇಷ್ಟೋ ಕಷ್ಟಪಟ್ಟು ಬಂದು ಎಲ್ಲ ಮಾಡಿದ ಮೇಲೆ ಫಲ ಏನಯ್ಯ ಅಂದರೆ, ಹೇಳುತ್ತಾರೆ ಅವ ಸ್ವತಂತ್ರ, ನಾನು ಅಸ್ವತಂತ್ರ. ಈ ಎರಡರ ಎಚ್ಚರ ಬರುವುದೇ ನಿಜವಾದ ಸಾಧನೆ. ನಮ್ಮ ಆದವಾನಿಯ ರಘುಪ್ರೇಮತೀರ್ಥರು ಅವರ ಮುಂದೆ ನನ್ನಂಥವರೇ ಯಾರ ಶಿಷ್ಯ ಈ ಹಿತ್ತಾಳೆ ಸಾಮಾನು ಇಟ್ಕೊಂಡಿರ್ತಾರಲ್ಲ ಅಂಗಡಿ, ಆ ಥರ ಹಿತ್ತಾಳೆ ತಾಮ್ರ ಪ್ರತಿಮೆಗಳು ಇಟ್ಕೊಂಡು ಪೂಜೆ ಮಾಡ್ತಿದ್ದ. ಹರುಕೊಂಡು ಪೂಜೆ ಮಾಡ್ತಿದ್ರೆ ಶ್ರೀಗಳವರು ಒಳಗಿಂದ ಹೊರಗೆ ಬಂದ್ರಂತೆ. ಓ, ಜೋರಾಗಿ ನಡೀತಾ ಇತ್ತು ಪೂಜಾ. ಅವಾಗ ಕೇಳಿದ್ರಂತೆ, ಪೂಜಾ ಯಾರಿಗೋ, ದೇವರಿಗೋ ಪ್ರತಿಮಾಕೋ ಅಂದ್ರು. ಒಳಗೊಬ್ಬ ದೇವ ಇದ್ದಾನೆ ಎಂಬ ಎಚ್ಚರವೇ ಬಿಟ್ಟು ಅವನಿಗೆ ಬಿಟ್ಟು ಪ್ರತಿಮೆಗೆ ಮಾಡುತ್ತಾ ಇದೀಯ. ಇನ್ನೊಂದು, ನೀ ಸ್ವತಂತ್ರ, ನಾನು ಅಸ್ವತಂತ್ರ ಅನ್ನ ಎಚ್ಚರವೇ ನಿನಗೆ ಬಂದಿಲ್ಲ, ಇದೇನು ಪೂಜಾ ಮಾಡುತ್ತಾ ಇದ್ದಿ? ಹಾಗಾಗ ಕೇಳಿದ ಶಿಷ್ಯ, ಹಾಗಾದರೆ ಪೂಜಾ ಅಂದರೆ ಏನು? ನೀ ಸ್ವತಂತ್ರ, ನಿನ್ನ ಅಧೀನ ನಾನು ಎಂಬ ಎಚ್ಚರ ನಮ್ಮ ತಲೆಯಲ್ಲಿ ಮೂಡಿದರೆ ಅದು ಪೂಜಾ. ಅದನ್ನೇ ದೇವರ ಅಪೇಕ್ಷೆ ಮಾಡೋದು, ಮಿಕ್ಕದ್ದೆಲ್ಲ ಕಸ. ಎಲ್ಲವೂ ದೇವರ ಮೇಲೆ ಕೆಜಿ ಕೆಜಿ ತಂದು ಹಾಕ್ತೀವಿ, ಹೂವು ಅದು ಎಲ್ಲ ಅಲೇ ಬಿದ್ದಿರುತ್ತೆ. ದೇವರನ್ನು ಮುಟ್ತಾರ? ಏನು ಮುಟ್ಟಲ್ಲ. ಅವನಿಗೆ ಬೇಕಾಗಿದ್ದು ನಮ್ಮ ತಿಳುವಳಿಕೆ. ಅದಕ್ಕೆ ದಾಸರಾಯರು ಸುಂದರವಾಗಿ ಹೇಳ್ತಾರೆ, ದೇವರು ನಮ್ಮಿಂದ ಅಪೇಕ್ಷಾ ಪಡೋದು ಏನಾದ್ರಿದೆಯಾ? ದೇವರು ನಮ್ಮಿಂದ ಅಪೇಕ್ಷಾ ಪಡೋದು ಏನಾದ್ರಿದೆಯಾ? ನಮ್ಮ ಹತ್ರ ಏನಿಲ್ಲ ಅಂದಕಂದ್ರು, ಮನವನಿತ್ತರೆ ತನ್ನ ನೀವನು. ನಮ್ಮ ಮನಸ್ಸನ್ನು ಅವನ ಕಡೆ ಕೊಡಬೇಕು, ಅದೊಂದೇ ಕೊಡಲ್ಲ ನೋಡಿ ನಾವು. ಹೌದಲ್ಲ, ನಾನಂತೂ ಕೊಡಲ್ಲ, ನೀವು ಕೊಡ್ತೀರೋ ಗೊತ್ತಿಲ್ಲ. ಸತ್ಯನಾರಾಯಣ ಪೂಜಾ, ಸತ್ಯನಾರಾಯಣ ಸ್ವಾಮಿ ಮಾಲಾಹಯಾಮಿ ಹಾಕೋ ಕಾಲಕ್ಕೆ ಯಾರು ಪ್ರತ್ಯಕ್ಷ ಬಾಗಲಲ್ಲಿ ಕರೆದಿರ್ತೀವಲ್ಲ ಪೂಜಾಕ್ಕೆ ಅಂತ, ಬಂದು ಕೂಡಲೇ ಬನ್ನಿ ಅಂತ, ದೇವರನ್ನು ಅವರನ್ನು ಆ ಬಂದವರನ್ನ ಬನ್ನಿ. ದೇವ್ರು ನೋಡ್ತಾ ಇರ್ತಾನೆ, ಬರ್ಲೋ ಬೇಡ ಅಂತ. ದೇವರ ನನಗೆ ಹೂ ತ್ರೋ ಹಾಕ್ಬಿಟ್ಟಾಯ್ತು, ಅವ್ರನ್ನ ಕರೆದದ್ದಾಯ್ತು. ಹಾಗಾದ್ರೆ ಆ ಚಮನೆಯಂ ಸಮರ್ಪಯಾಮಿ, ಕಾಫಿ ಕೊಡಿದ್ರ ಅವ್ರ ಕಡೆಗೆ? ಗಮನವೆಲ್ಲ ಬಂದವರ ಕಡೆಗೆ, ಪೂಜಾ ದೇವರಿಗೆ, ದೇವರ ಕಡೆ ಗಮನವೇ ಇಲ್ಲ. ಇನ್ನ ಆ ಅವರನ್ನ ನೋಡಿ, ಆ ಪದಾರನಾಡಿಸಿ, ಅವರ ಕೂಡಿ ಕೂಡಿ ಅಂತ ಹೇಳೋದ್ರೊಳಗೆ ಹೂವು ದೇವರ ಮೇಲೋ ಆಚಾರ ಮೇಲೋ ಯಾರ ಮೇಲೂ ಬಿಡ್ತಾರೆ. ಮತ್ತೆ ಇಂಥ ಪೂಜಾ ದೇವರಿಗೆ ಬೇಕೇ? ಆದ್ದರಿಂದ ಹೇಳ್ತಾ ಇದ್ದಾರೆ, ಮನಸ್ಸು ದೇವರ ಕಡೆ ಇಡದೆ ನಾನಾ ಕಡೆಗೆ ಹೋಗ್ತಾ ಇದ್ದರೆ ದೇವರು ಆ ಪೂಜೆಯನ್ನ ಸ್ವೀಕಾರ ಮಾಡೋದಿಲ್ಲ. ಆದ ಕಾರಣ ಮನಸ್ಸು ದೇವರ ಕಡೆಗೆ ಕೊಟ್ಟರೆ ಅದೇ ಪ್ರಧಾನ ಪೂಜಾ. ಮನಸ್ಸು ಕೊಡೋದು ಅಂದ್ರೆ ಏನು? ಅವಾಗಂದ್ರು ನೀ ಸ್ವತಂತ್ರ, ನಾನು ಅಸ್ವತಂತ್ರ ಅಂತ ಎರಡರ ಚಿಂತನೆ ಬೇಕು. ಈ ಚಿಂತನೆ ಹೇಗಿರಬೇಕು? ಇದನ್ನ ಮನ್ಯು ಸೂಕ್ತದಲ್ಲಿ ವಿಸ್ತಾರವಾಗಿ ಹೇಳ್ತಾ ಬರ್ತಾರೆ. ಅಪ್ಪ ನೈವೇದ್ಯಕ್ಕೆ ಹೊರಟನೆ ಹೇಳಿ, ನಿಲ್ಲಿಸಬೇಕು ಅಂದ್ರೆ ನಿಲ್ಲಿಸಬೇಕು. ಎಸ್ತೇ ಮನ್ಯೋ ವಿಹದ್ವದ್ರಸಾಯಕ ಸಹ ಬೋಧ ಪುಷ್ಯತಿ ವಿಶ್ವಮಾನುಷಕ ಸಾಹ್ಯ ಮದಾ ಸಮಾರ್ಯಂ ತ್ವಯಾ ಆಯುಜ
ಸಹಸ್ಕೃತೆ ನ ಸಹಸ ಸಹಸ್ವತ. ಮಂತ್ರ ಭಗವಂತನನ್ನ ಕುರಿತು ಹೇಳತಾ ಸ್ವಾಮಿ ಮನ್ಯೋ. ಮನ್ಯೋ ಅಂದರೆ ಮುನಿದಂಥ ದೇವ. ಯಾವುದರ ಮೇಲೆ ಮುನಿಯುತ್ತಾನೆ, ಯಾವುದರ ಮೇಲೆ ಇವನಿಗೆ ಮುನಿವು ಸಿಟ್ಟಿದೆ, ಇವನಿಗೆ ಸಿಟ್ಟಿದೆಯಾ? ತಮೋಗುಣದಿಂದ ಬರುವ ಸಿಟ್ಟಿಲ್ಲ, ಆದರೆ ಕ್ರೋಧವನ್ನು ತೋರ್ತಾ ಇದ್ದಾನೆ, ಸಿಟ್ಟನ್ನು ತೋರ್ತಾ ಇದ್ದಾನೆ. ನರಸಿಂಹನನ್ನ ಕೇಳಿದ್ರು, ನಿನಗೆ ಯಾರನ್ನಾರು ಸಿಟ್ಟು? ಅದಕ್ಕಂದ್ರು, ಈಗ ನೋಡಿ, ಮಗು ಇರುತ್ತೆ, ಮಗುವಿಗೆ ತೊಂದರೆ ಕೊಡಲಿಕ್ಕೆ ಯಾರೋ ಬಂದಿರ್ತಾರೆ, ತಾಯಿಗೆ ಸಿಟ್ಟು ಬಂದ್ರೆ ಯಾರ ಮೇಲೆ ಬರುತ್ತೆ? ಮಗುವಿಗೆ ತೊಂದರೆ ಕೊಡುವವರ ಮೇಲೆ ಸಿಟ್ಟು, ಮಗುವಿನ ಮೇಲಲ್ಲ. ಅದಕ್ಕೆ ಪ್ರಹ್ಲಾದರಾಗಲು ಹೇಳ್ತಾರೆ, ಹೇ ನರಸಿಂಹ, ನರಸಿಂಹ ಅಂದ, ನನ್ನ ನೋಡಿದ್ರೆ ಹೆದರ್ಕಾಗಿಲ್ಲ ನಿಮಗೆ? ಎಲ್ಲ ಹೆದರ್ಕೊಂಡಲ್ವೋ, ಇಷ್ಟಿಲ್ಲ ನೀನು, ಎಷ್ಟು ಧೈರ್ಯ ಬರ್ತಾ ಇದೆ ನನ್ನ ಎದುರಿಗೆ? ಅದಕ್ಕೆ ನರಸಿಂಹ ಪ್ರಹ್ಲಾದರಾಗಲು ಹೇಳ್ತಾರೆ, ನಹಂಭಿದೇನಿ, ನಿನ್ನ ನೋಡಿ ನನಗೆ ಹೆದರಿಕೆ ಆಗಲ್ಲ ಹರಿಯ. ಯಾಕೆ ಅಂದ? ಅಲ್ಲಯ್ಯ, ನೀನು ಸಿಟ್ಟು ಮಾಡಿದ್ದು ನನ್ನ ಮೇಲೆ ಅಲ್ಲ, ಯಾರ ಮೇಲೆ? ನಮ್ಮ ಅಪ್ಪನ ಮೇಲೆ. ಹೇಗೆ? ತನ್ನನ್ನು ತೊಂದರೆ ಕೊಡಲಿಕ್ಕೆ ಯಾರಾದರೂ ಬಂದಾಗ ಆ ಮಗು ತಾಯಿ ಸಿಟ್ಟಿನಿಂದ ಆ ತೊಂದರೆ ಕೊಡಲಿಕ್ಕೆ ಬಂದವರನ್ನು ಬಡಿಯಲಿಕ್ಕೆ ಹೋದರೆ ಖುಷಿಯಿಂದ ಕುಣಿಯತ್ತೆ, ಹೊಡಿಯಮ್ಮ ಹೊಡಿಯಮ್ಮ ಅಂತ, ಅಷ್ಟು ಹೊರತು ಹೆದರ್ಕೊಂಡು ಕೂತಿರುತ್ತ ಇಲ್ಲಲ್ಲ. ಅದೇ ಥರ ನಿನ್ನನ್ನು ನೋಡಿ ನನಗೆ ಭಯ ಆಗಿಲ್ಲ ಹರಿಯೇ, ಮತ್ತೆ ಭಯಪಟ್ಟಂತೆ ಇದೆಯಲ್ಲ, ನಿನ್ನನ್ನು ನೋಡಿ ಅಲ್ಲ, ನನ್ನನ್ನು ಹೆದರಿಸೋದು ಇನ್ನೊಂದು ಕೂತಿದೆ, ನನ್ನ ಸಾಯಿಸ್ಬೇಕು ಅಂತಿದೆ. ಯಾವುದದು? ಸಂಸಾರ. ಸಂಸಾರ ಚಕ್ರ ಕದನಾತ್ ಕೃಷತಾಂ ಪ್ರಣೀತ, ಸಂಸಾರ ಚಕ್ರದಿಂದ ಒದ್ದಾಡತಾ ಇದ್ದೇನೆ ಹರಿಯೇ, ನಮ್ಮನ್ನು ರಕ್ಷಣೆ ಮಾಡಿ. ಹಾಗಾದರೆ ನರಸಿಂಹ ಯಾರ ಮೇಲೆ ಸಿಟ್ಟಾಗಿದ್ದಾನೆ ಅಂದರೆ, ನಮಗೆ ತೊಂದರೆ ಕೊಡುವ ಸಂಸಾರದ ಮೇಲೆ ಸಿಟ್ಟಾಗಿದ್ದಾನೆ. ಅದಕ್ಕೆ ನರಸಿಂಹನಿಗೆ ಏನು ಹೆಸರು ಅಂದರೆ ಉಗ್ರ. ಉಗ್ರ ಅಂತ ಹೆಸರು ದೇವರಿಗೆ. ಉಗ್ರ ಅಂತ ಯಾಕೆ ಹೆಸರು ಅಂದ್ರೆ ಹೇಳಿದ್ರು, ಗ್ರಸತಿ ಇತಿ ಉಗ್ರ. ಊ ಅಂದರೆ ಸಂಸಾರ, ಊ ಅಂದ್ರೆ ಸಂಸಾರ, ಆ ಸಂಸಾರವನ್ನ ಗ್ರಸತಿ ನಾಶ ಮಾಡತಾನಾದ್ದರಿಂದ ದೇವರಿಗೆ ಉಗ್ರ ಅಂತ ಹೆಸರು. ನಮ್ಮ ಸುತ್ತೂ ಇರುವ ಸಂಸಾರವನ್ನ ನಾಶ ಮಾಡುತ್ತಾನೆ, ದುಃಖವನ್ನ ನಾಶ ಮಾಡುತ್ತಾನೆ, ನಮಗೆ ತೊಂದರೆ ಕೊಡುವವರನ್ನ ನಾಶನ ಮಾಡುತ್ತಾನೆ. ಹೇ ಮನ್ಯೋ, ನನಗೆ ಯಾರು ತೊಂದರೆ ಕೊಡುತ್ತಾರೋ ಅವರನ್ನ ನಾಶ ಮಾಡುವವನೇ, ಅವರ ಮೇಲೆ ಮುನಿದವನೇ. ಅಷ್ಟೇ ಅಲ್ಲ, ಅವಿಧತ್ ಭಗವಂತನನ್ನ ಏನು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದರೆ, ಯಾರು ನಮ್ಮ ಶತ್ರುಗಳಿದ್ದಾರೋ ಅವರ ಮೇಲೆ ಸಿಡಿಲಿನಂತೆ ಬಂದು ಬಿಡುತ್ತಾನೆ. ಸಿಡಿಲು ಬರೋದು ಹೇಗೆ ಬರುತ್ತೆ ಅಂದರೆ, ಸಡನ್ ಅಟ್ಯಾಕ್ ಮಾಡುತ್ತೆ. ಅಂದ್ರು ದೇವರಿದ್ದಾರೋ ಇಲ್ವೋ, ನಮ್ಮ ಕಷ್ಟಗಳಿವೆ, ಬರ್ತಾನೇ ಇಲ್ಲ ಬರ್ತಾನೇ ಇಲ್ಲ, ಎಲ್ಲಿದ್ದಾನೋ ಏನೋ. ಅದಕ್ಕಂದ್ರು ಬಂದೇ ಬರ್ತಾನೆ, ಸಿಡಿಲಿನಂತೆ ಬರ್ತಾನೆ. ಯಾಕೆ? ನಾವು ನಮ್ಮ ಪಾಪ ಉಣಬೇಕಲ್ವಾ, ನಮ್ಮ ಉಣ್ಣೋದು ಚೂರು ಮುಗಿದ ಕೂಡಲೇ ಬಂದ್ಬಿಡ್ತಾನೆ ದೇವ. ಯಾವಾಗ ಮುಗಿಯುತ್ತೋ ಈ ಉಣ್ಣೋರು ಅಂದರೆ ಬೇಗ. ದಾಸರಾರು ಹೇಳ್ತಾರೆ, ವೇಗಾನುಸಾರ ತೀರಿಸಿ, ವೇಗದಿಂದ ತೆಗೆದು ಬಿಡ್ತಾನಂತೆ. ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಹೇ ಮನ್ಯೋ ವಜ್ರ ಸಹಾಯಕ. ಹೇ ವಜ್ರ ಸಹಾಯಕ, ಒಳ್ಳೆ ವ್ಯಾಖ್ಯಾನವನ್ನು ಹೇಳ್ತಾ ಇದ್ದಾರೆ. ವಜ್ರ ಅಂತೆ ಅವನು ಸಿಡಿಲಿನಂತೆ ಬರ್ತಾನೆ, ಸಹಾಯಕ ಅಂದರೆ ಬಾಣದಂತೆ ಬರ್ತಾನೆ. ಸಿಡಿಲು ಬೀಳುತ್ತೆ ಮೇಲಿನಿಂದ, ಎಲ್ಲಿ ಬೀಳುತ್ತೋ ಗೊತ್ತಿಲ್ಲ, ಎಲ್ಲಿ ಬೀಳುತ್ತೋ ಗೊತ್ತಿಲ್ಲ, ಬಿದ್ದ ಕಡೆ ಸುಡುತ್ತೆ.
ಅವಾಗ ನಾವೊಂದು ಏ ನರಸಿಂಹ ನೀ ಸಿಡಿಲಿನಂತೆ ಬಿದ್ದರೆ ನಮ್ಗೆ ಯಾವ ತೊಂದರೆ ಹೋಗಬೇಕು ಅಲ್ಲಿ ಬೀಳದೆ ಎಲ್ಲೊಂದು ಕಡೆ ಬಿದ್ದರೆ ಗತಿ ಏನಯ್ಯ? ಅದಕ್ಕಂದ್ರು ಸಿಡಿಲಿನಂತೆ ಶಕ್ತಿಯಿಂದ ಬೀಳತಾನೆ, ಎಲ್ಲೆಲ್ಲೋ ಬೀಳಲ್ಲ, ಬಾಣದಂತೆ ಬರ್ತಾನೆ, ಗುರಿ ಇಟ್ಟ ಕಡೆಯೇ ಬೀಳುತ್ತಾನೆ. ಅದಕ್ಕೆ ಇವನನ್ನ ವಜ್ರ ಸಾಯಕ ಅಷ್ಟೇ ಅಲ್ಲ ಇನ್ನು ಹೇಳ್ತಾರೆ ಅವಿಧತ್. ಈ ಒಂದು ಶಬ್ದಕ್ಕೆ ಅರ್ಥವನ್ನ ವಿಸ್ತಾರ ಹೇಳ್ತಾ ಇದ್ದಾರೆ. ಈ ಮನ್ಯು ನಾಮಕ ನರಸಿಂಹ ಎಲ್ಲಿದ್ದಾನೆ? ನರಸಿಂಹ ಅಂದ ಕೂಡಲೇ ನಾವು ತೊರವಿ ನರಸಿಂಹದೇವರು, ಇನ್ನು ಯಾಕೆ ಇಲ್ಲಿ ನರಸಿಂಹದೇವರಿಲ್ಲ ಇದರ ಒಳಗೆ ಕೊಳಲು ಹಿಡ್ಕೊಂಡದ್ದು ನರಸಿಂಹನೇ, ಕೊಳಲು ಹಿಡ್ಕೊಂಡು ವಿಜಯರಾಯರ ಕಟ್ಟೆಯಲ್ಲಿ ನಿಂತದ್ದು ನರಸಿಂಹನೇ, ಕೃಷ್ಣನೇ ನರಸಿಂಹ, ನರಸಿಂಹನೇ ಕೃಷ್ಣ. ಆದರೆ ಮನ್ಯು ಸೂಕ್ತ ಈ ನರಸಿಂಹನ ಪ್ರಾರ್ಥನೆ ಮಾಡುತ್ತಾ ಇದೆಯಲ್ಲ, ಎಲ್ಲಿರುವ ನರಸಿಂಹದೇವರ ಪ್ರಾರ್ಥನೆ, ಯಾವ ರೂಪದ ಪ್ರಾರ್ಥನೆ ಅಂದರೆ ಹೇಳ್ತಾ ಇದ್ದಾರೆ ತಾವ ಹೇಳ್ತಾ ಇದ್ದಾರೆ ನಮ್ಮ ಇಂದ್ರಿಯಗಳ ಒಳಗೆ. ಇಂದ್ರಿಯಗಳೇನಿವೆ? 11. ಆ 11 ಇಂದ್ರಿಯಗಳೊಳಗೆ 11 ರೂಪದಿಂದ ನಿಂತಿರತಕ್ಕಂಥವನೇ ಮನ್ಯು ನಾಮಕ ನರಸಿಂಹ. ಇವನೇನು ಮಾಡುತ್ತಾನೆ ಅಂದರೆ ಆ 11 ಇಂದ್ರಿಯಗಳಿಂದ ಏನೇನು ನಾವು ಸ್ವೀಕಾರ ಮಾಡುತ್ತೇವೆ ಅದೆಲ್ಲವನ್ನು ಆಹುತಿಯಾಗಿ ಸ್ವೀಕಾರ ಮಾಡುತ್ತಾನೆ. ದೇವತೆಗಳು 11 ಇಂದ್ರಿಯಗಳನ್ನೇ ಕುಂಡವಾಗಿ ಮಾಡಿಕೊಂಡು, ದೊಡ್ಡ ಯಜ್ಞಕುಂಡ ಇದು, ಇದರಲ್ಲಿ 11 ಇಂದ್ರಿಯಗಳೇ ಉಪಕುಂಡಗಳು. ಆ ಉಪಕುಂಡಗಳಲ್ಲಿ ಒಬ್ಬೊಬ್ಬ ದೇವತಾ ಋತ್ವಿಜನಂತೆ ನಿಂತಿದ್ದಾರೆ, ಎಲ್ಲ ಕುಂಡಗಳಲ್ಲೇ ನಿಂತಿದ್ದಾರೆ. ನಿಂತೇನು ಮಾಡುತ್ತಾ ಇದ್ದಾರೆ? ಆ ಇಂದ್ರಿಯದಿಂದಾಗುವ ಕರ್ಮ, ಆ ಸ್ವೀಕಾರ ಮಾಡಿದ ಪದಾರ್ಥ ಅಲ್ಲಿರುವ ದೇವರಿಗೆ ಆಹುತಿ ಕೊಡ್ತಾ ಇದ್ದಾರೆ. ಅದಕ್ಕಂದ್ರೂ ಅಲ್ಲಿರೋ ನಿಂತಿರೋ ದೇವರು ಯಾರು? ಯಾರು ಆಹುತಿ ಕೊಡೋದು ಅಂದರೆ ನಿಂತಿರೋದು ನರಸಿಂಹ, ಮನ್ಯು ನಾಮಕ ನರಸಿಂಹ. ಅವನೇ ದೇವತೆಗಳ ಮೂಲಕ ಆಹುತಿಯನ್ನು ಸ್ವೀಕಾರ ಮಾಡುತ್ತಾನೆ. ಆಹುತಿ ಎಂದ ಕೂಡಲೇ ಬಾಯಿಯಿಂದ ತಗೊಂಡದ್ದು ಮಾತ್ರ ಅಲ್ಲ, ಏನು ಊಟ ಮಾಡುತ್ತೇವೆ, ಬಾಯಿಯ ಮೂಲಕ ನರಸಿಂಹನಿಗೆ ಆಹುತಿ. ಕಣ್ಣಿಂದ ನೋಡುತ್ತೇವೆ, ಕಣ್ಣಿಂದ ನೋಡಿದರೆ ಆನಂದ ಆಗಿತ್ತು, ಹೌದು, ಇಷ್ಟು ಕುಂಡಗಳಲ್ಲಿ ಏಕಕಾಲದಲ್ಲಿ ಆಹುತಿ ಕೊಡ್ತಾ ಇದ್ರೆ ಆನಂದ ಆಗಿತ್ತು. ಕಣ್ಣಿಗೆ ಆನಂದ ಆದರೆ ಕಣ್ಣಿಂದ ಆಹುತಿ, ಇನ್ನು ಸ್ವಲ್ಪ ಹೊತ್ತಿಗೆ ಮೂಗಿಗೆ ಆಹುತಿ ಸಿಗುತ್ತೆ. ಯಾವ್ದು ಒಳ್ಳೆ ವಾಸನೆ ಬರ್ತಾ ಇರುತ್ತೆ, ಅಡಿಗೆ ವಾಸನೆ ಬರ್ತೋ ಇಲ್ವೋ, ಹೌದು, ಆ ಒಳ್ಳೆ ವಾಸನೆ ಬರ್ತಾ ಇದ್ರೆ ಮೂಗಿಗೆ ಆಹುತಿ. ಅದಕ್ಕೆ ಶಬ್ದ ಕಿವಿ, ಕಿವಿಯಿಂದ ಆಹುತಿ, ಒಳ್ಳೆ ಶಬ್ದಗಳನ್ನ ಕೇಳಿದರೆ, ಹೌದಾ? 5 ನಿಮಿಷ. ಹಾಗೆ ಏನು ವಿಶೇಷವಾದ 11 ಇಂದ್ರಿಯಗಳಿವೆ, ಆ ಇಂದ್ರಿಯಗಳ ಮೂಲಕ ನಾವು ತಿನ್ನೋದು, ಕುಡಿಯೋದು, ನೋಡೋದು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೇನಿವೆ ಅವೆಲ್ಲವನ್ನ ಆಹುತಿಯಾಗಿ ಸ್ವೀಕಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡತಾನೆ. ಹೌದಾ? ಉದ್ಧಾರ ಮಾಡುತ್ತಾನೆ ಅಂದರೆ ಯಾವ ರೀತಿಯಲ್ಲಿ ಅಂದರೆ ಹೇಳ್ತಾರೆ ದೇವರ ಸೇವಾ ನಾವು ಮಾಡಬೇಕೋ ದೇವರು ನಮ್ಮ ಸೇವಾ ಮಾಡುತ್ತಾನೆ. ಅಲ್ಲಿ ಹೇಳುತ್ತಾರೆ ನಾವು ದೇವರ ಸೇವಾ ಮಾಡಲಿಕ್ಕೆ ಸ್ವತಂತ್ರರಲ್ಲ, ಸ್ವತಂತ್ರರಲ್ಲ, ಎಲ್ಲ ಪ್ಯಾರಾಲಿಸಿಸ್ ಪೇಷಂಟ್ಸ್ ಅಸ್ವತಂತ್ರರು. ಜೀವನ ಸೈಜ್ ಎಷ್ಟು ಅಂದರು? ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತ ವಿಭಾಗವ ಗೈದು, ಅದರೊಳು ಒಂದನು ಶತ ವಿಭಾಗವ ಗೈಯಲು ಎನಿತಿಹುದು ಅನಿತಿಹುದು ಜೀವ ಪರಮಾಣು. ಅಷ್ಟು ಪರಮಾಣುವಾದ ಜೀವ ಈ ಶರೀರದ ಹೃದಯ ಕಮಲದಲ್ಲಿ ಮೂಲೆ ಕೂತಿದನು. ಈ ತಲೆಯ ಮೇಲಿರುವ, ನಿಮ್ಮ ನಿಮ್ಮ ತಲೆಯ ಮೇಲಿರುವ ಕೂದಲ ತುದಿಯಷ್ಟು ನೀವಿಲ್ಲ, ಕೂದಲಲ್ಲಿ 1000 ಭಾಗವು ನಾವಿಲ್ಲ. ಈ ಶರೀರವನ್ನು ಹೊರಿಲಿಕ್ಕಾಗುತ್ತಾ? ಆಗಲ್ಲ. ಮತ್ತೆ ಚಿಪ್ಪಗಿರಿಗೆ ಹೇಗೆ ಬಂದ್ರಿ? ಆಟೋದಲ್ಲಿ ಬಂದ್ವಿ, ನಡ್ಕೊಂಡು ಬಂದ್ರಿ? ಅಲ್ರಿ, ಇಷ್ಟು ದೊಡ್ಡ ಶರೀರ ಹೊತ್ಕೊಂಡು ಹೇಗೆ ಬಂದ್ರಿ?
ಅದಕ್ಕಂತಾರೆ ಸ್ವಾಮಿ ನಮ್ಮ ಸುತ್ತು ವಿರಾಟ್ ರೂಪದಿಂದ ನರಸಿಂಹ ನಿಂತು ನಮ್ಮನ್ನು ಕರಕೊಂಡು ಬಂದಿದ್ದಾನೆ. ನಮಗೆ ಗೊತ್ತಿಲ್ಲದೆ ನಮಗೆ ಒಗ್ಗರಣೆ ಕೊಡ್ತಾನೆ, ನಾ ಬಂದೆ ಅಂತ ನಮ್ಮ ತಲೆ ಕೊಡ್ತಾನೆ. ಅವನೇ ಕರ್ಕೊಂಡು ಬಂದ. ಬೆಳಗ್ಗೆಯಿಂದ ಟಾಯ್ಲೆಟ್ಗೆ ಹೋಗುವುದು ಮೊದಲುಕೊಂಡು, ಮಲಮೂತ್ರ ತೊಳಸೋದು ಮೊದಲುಕೊಂಡು, ಕೈಯಲ್ಲಿ ಕೈ ಇಟ್ಟು, ಬಾಯಲ್ಲಿ ಬಾಯಿ ಇಟ್ಟು, ಕಾಲಲ್ಲಿ ಕಾಲಿಟ್ಟು ಎಲ್ಲ ಮಾಡಿಸ್ತಾ ಇದ್ದಾನೆ. ಮನ್ನು ಸುತ್ತದ ಗುರಿ ಎಲ್ಲಿದೆ ಅಂದರೆ ನಮ್ಮ ಸುತ್ತೂ ನಿಂತು ನಮ್ಮನ್ನು ಸದಾ ಪರಿಚರ್ಯ ಮಾಡುತ್ತಾ ಸೇವಾ ಮಾಡುವಂಥ ನರಸಿಂಹನ ಮೇಲಿದೆ. ಹೇ ಮನ್ಯೋ, ನನ್ನನ್ನು ಸದಾ ರಕ್ಷಣೆ ಮಾಡತಕ್ಕಂಥ ಮೂರ್ತಿಯೇ. ಹೇ ಸ್ವಾಮಿ, ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಸಹ ಓಜ ಪುಷ್ಯತಿ. ಅಯ್ಯ, ನಿನ್ನಲ್ಲಿ ಬಲ ಇದೆ, ಓಜಸ್ಸಿದೆ, ಪುಷ್ಯತಿ, ನಿನ್ನ ಶಕ್ತಿ, ನಿನ್ನ ಬಲ, ನಿನ್ನ ತೇಜಸ್ಸಿನಿಂದ ಜಗತ್ತೆಲ್ಲ ತುಂಬಿದೆ ಹರಿಯೇ. ನೀನು ಸರದರೆ ಜಗತ್ತೆಲ್ಲ ಪುಡಿ ಪುಡಿಯಾಗಿ ಬೀಳುತ್ತೆ, ಪುಡಿ ಪುಡಿಯಾಗಿ ಬೀಳುತ್ತೆ. ನೀನು ನಿಂತರೆ ಎಲ್ಲವೂ ನಿಲ್ಲುತ್ತೆ ಅಂತ ನಿನ್ನ ಬಲಗೊಂಬೆ ಹರಿಯೇ ಅಂತ ಮನ್ನು ಸುತ್ತ ನಮಗೆ ವಿಶೇಷವಾದ ಅರ್ಥದ ತಿಳುವಳಿಕೆಯನ್ನು ಕೊಡ್ತಾ ಇದೆ. ಒಟ್ಟಾರೆ ಚೂರು ಸಂಗ್ರಹ ಮಾಡಿದರೆ, ನಮ್ಮ ಸಕಲೇಂದ್ರಿಯಗಳಲ್ಲಿ ನಿಂತು, ನಮ್ಮ ಶರೀರದ ಸುತ್ತು ನಿಂತು ನಮ್ಮನ್ನು ಕೈ ಹಿಡಿದು ನಡೆಸುವ ತಾಯಿಯೇ ನರಸಿಂಹ. ಮಾತಾ ನೃಸಿಂಹಶ್ಚ ಪಿತಾ ನೃಸಿಂಹ ಅಂದರು. ಅಂಥ ನರಸಿಂಹನನ್ನು ಮನ್ನು ಸುತ್ತ ಹೇಳತಾ ಇದೆ, ನೀನೇ ನನ್ನ ಶತ್ರುಗಳನ್ನು ಹೊಡೆದು ಓಡಿಸು, ಹೊಡೆದು ಓಡಿಸಿ ನನ್ನ ರಕ್ಷಣೆ ಮಾಡುವಂಥ ದೇವರಲ್ಲಿ ಪ್ರಾರ್ಥನೆ ಮಾಡುವಂತ. ಇಲ್ಲಿ ಶತ್ರು ಯಾರು ಅಂತ ನರಸಿಂಹ ಕೇಳಿದ. ಅವಾಗಂದ್ರು ಬೇರೆ ಶತ್ರು ಯಾರು ಇಲ್ಲ, ಹೇಳ್ತಾ ಇದ್ದಾರೆ ಸಾಕ್ಯಾಮ. ಹೇ ಸ್ವಾಮಿ, ನಿನ್ನ ಅನುಗ್ರಹದಿಂದ ನಾವು ವಿಶೇಷವಾಗಿ ಗೆಲ್ಲುತ್ತೇವೆ. ಯಾರನ್ನ? ದಾಸಂ ಆರ್ಯಂ ಹರ್ತ್ವಯಾಯುಜ. ನಿನ್ನಿಂದ ಕೂಡಿಕೊಂಡು ನಾವು ಆ ದುಷ್ಟರನ್ನು ಗೆದ್ದು ಬಿಡುತ್ತೇವೆ. ಯಾರು ದುಷ್ಟ ಅಂದರೆ ದೇವರ ಮರವು ಕೊಡುತ್ತಾ ಇರುವಂತಹ ಕಲಿ. ಅವನು ನಮಗೇನು ಪ್ರಧಾನ ಕಾಟ ಕೊಡ್ತಾನೆ ಅಂದರೆ ಆ ಏನೋ ಬಾಂಬು ತಂದು ಹಾಕೋದು ಇದು ಅದು ಮಾಡಲ್ಲ, ದೇವರ ಮರವು ತಂದು ಕೊಡ್ತಾನೆ, ಅಹಂಕಾರ ತಂದು ಕೊಡ್ತಾನೆ. ನಿನ್ನ ಅನುಗ್ರಹದಿಂದ ಅಹಂಕಾರ ಮಮಕಾರಗಳನ್ನು ಗೆದ್ದು ನಿನ್ನ ಸನ್ನಿಧಾನಕ್ಕೆ ನಾವು ಬರುವಂತೆ ಮಾಡು ಹರಿಯೇ ಎನ್ನುವುದು ಮನ್ನಿಸುತ್ತ. ಒಟ್ಟಾರೆ ಹೋಮ ನಡೆಯಿತು. ನರಸಿಂಹನ ಕೇಳಿದ್ರು, ಹೇ ನರಸಿಂಹ, ಹೋಮ ಮಾಡಿಬಿಟ್ಟೆ. ದೇವರಂದ, ಮಾಡಿದ್ದೀಯಾ? ನನ್ನ ಕೈಗೇನೂ ಬರಲಿಲ್ಲ. ಬರಲಿಲ್ವಾ? ಡಬ್ಬಿ ತುಪ್ಪ ಹಾಕ್ದೆ ಎಲ್ಲೋ ಅದು ಬೆಂಕಿಯಾಗೆ ಉರಿದೋಯ್ತು. ಕಟ್ಟಿಗೆ ಮಣ ಹಾಕಿದೆ ಅದು ಉರಿದೋಯ್ತು. ಹೂವು ಅಲ್ಲೇ ಬಿದ್ದಿದೆ. ಮತ್ತೆ ನರಸಿಂಹ, ನನಗೆ ಏನೂ ಬರಲಿಲ್ಲ. ಮಾಡಿದೆ ಎಂಬ ತೃಪ್ತಿ ನಿನಗೆ ಉಳಿದಿದೆ, ನನಗೇನೂ ಬರಲಿಲ್ಲ. ಅವಾಗ ಅಂದರು, ಹಾಗಾದರೆ ನಿನಗೆ ಕೈಗೆ ಸಿಗಬೇಕಾದರೆ ಏನು ಮಾಡಲಿ? ಅವಾಗ ಅಂದ ನರಸಿಂಹ, ಅಲ್ಲಯ್ಯ, ಆ ತುಪ್ಪದೊಳಗೆ ನನ್ನ ರೂಪವಿದೆ. ನೈವೇದ್ಯ ಕಾಲಕ್ಕೆ ಅನ್ನವನ್ನೇ ತಿನ್ನುವಂಥ ದೇವರಿಗೆ ಕೊಡಲ್ಲ ಬುದ್ಧಿ ಇದ್ದವರು ಯಾರು, ಶಾಸ್ತ್ರ ತಿಳ್ಕೊಂಡವರು. ಏನು ಕೊಡ್ತಾರೆ? ಈ ಅನ್ನದೊಳಗೆ ನಿನ್ನ ರೂಪವೇ ಕೂತಿದೆ, ಆ ರೂಪವನ್ನು ಸ್ವೀಕಾರ ಮಾಡು. ಹಾಗೆ ಯಜ್ಞ ಮಾಡುವ ಕಾಲಕ್ಕೆ, ಹೇ ನರಸಿಂಹ, ತುಪ್ಪದೊಳಗೆ ನಿನ್ನ ರೂಪ, ಹಾಕಿದ ಅನ್ನದೊಳಗೆ ನಿನ್ನ ರೂಪ, ಸಮಿತ್ತಿನಲ್ಲಿ ನಿನ್ನ ರೂಪ, ದರ್ಭೆಗಳಲ್ಲಿ ನಿನ್ನ ರೂಪ, ಉರಿಯುವ ಅಗ್ನಿಯಲ್ಲಿ ನಿನ್ನ ರೂಪ, ಹಾಗೆ ಹೇಳಿದ ಮಂತ್ರಗಳಲ್ಲಿ ನಿನ್ನ ರೂಪ, ಮಾಡಿದ ತಂತ್ರ ಅದು ಬಡಿ ಇದು ತೆಗಿ ಅಂತ ಅಲ್ಲಿ ನಿನ್ನ ರೂಪ. ಆ ಮಾಡೋ ಕಾಲಕ್ಕೆ ಸ್ವಾಹ ಅಂತ ಕೊಡತಾ ಇರೋ ಕಾಲಕ್ಕೆ ಮನೆ ಬೀಗ ಹಾಕಿದ್ನೋ ಇಲ್ವೋ ಎಂಬ ಆಲೋಚನೆ.
ಅಲ್ವೇ? ವಿಜಯದಾಸರು ಅಂದ್ರು, ಯಾಕೆ ಚಿಂತೆ ಮಾಡ್ತೀಯ, ಬರಲಿ ಆಲೋಚನೆ ಅಂದ್ರು. ಬ್ಯಾಟಿಂಗ್ ಮಾಡ್ಲಿಕ್ಕೆ ಬಂದವನಿಗೆ ಬಾಲ್ ಹೀಗೆ ಹಾಕ್ಬೇಕು ಅಂದ್ರೆ ಹೇಗ್ರಿ? ನೀನು ಸೀದಾ ಬಾಲ್ ಹಾಕಿದ್ರೇನೆ ಹೊಡಿತೀನಿ, ನೀ ಗೂಗ್ಲಿ ಬಾಲ್ ಹಾಕಿದ್ರೆ ಹೊಡೆಯಲ್ಲ ಅಂದ್ರೆ ಸಾಧನೆಗೆ ನಿಂತಾಗ ಬ್ಯಾಟಿಂಗ್ ನಿಂತಾಗೇನೆ, ಅದು ಯಾವುದು ಬೇಕಾದ್ರೂ ನಮ್ಮ ಮೇಲೆ ಬರಲಿ, ಎಲ್ಲ ಸಿಕ್ಸರ್ ಹೊಡಿಬೇಕು, ಹೊಡಿಬೇಕಾದ್ರೆ ವಿಜಯ ಹೇಳಬೇಕು. ಅದಕ್ಕೆ ಹೇಳುತ್ತಾರೆ, ಯಾವ ಆಲೋಚನೆ ಬರಲಿ ಆ ಆಲೋಚನೆಯಲ್ಲೂ ಭಗವದ್ ರೂಪಗಳಿದೆಯಲ್ಲ ಅದನ್ನ ದೇವರಿಗೆ ಕೊಡುವುದು. ಅದು ಎಂಥ ಒಂದು ಚಿಂತನೆ ಕೊಡುತ್ತಾರೆ ವಿಜಯಪ್ರಭುಗಳು. ಆ ರೀತಿಯಾಗಿ ಏನು ಹೋಗದ ಕಾಲಕ್ಕೆ ಸಕಲೇಂದ್ರಿಯಗಳ ವ್ಯಾಪಾರ ನಡೆದಿದೆ. ಅಷ್ಟೇ ಅಲ್ಲ, ಆ ಯಜ್ಞದಲ್ಲಿ ಪದಾರ್ಥಗಳಲ್ಲಿ ಎಲ್ಲವೂ ಭಗವದ್ ರೂಪಗಳಿವೆ. ಸ್ವಾಮಿ, ಆ ಹೋಮ ನಡೆದಾಗ, ಹೋಮ ಮಾಡಿದ್ರಲ್ಲ ಕೂತಿದ್ರಲ್ಲಪ್ಪ, ಹೇಳ್ಬೋದ ಕೃಷ್ಣಾರ್ಪಣ ಹೇಳ್ತೀರಾ? ಹೇಳಿ. ಹೇ ಸ್ವಾಮಿ, ಹೋಮ ನಡೆದಾಗ ನನ್ನ ಸಕಲೇಂದ್ರಿಯಗಳ ವ್ಯಾಪಾರದಿಂದ ನಿನ್ನ ಅನಂತ ರೂಪಗಳು ಹೊರಬಂದಿವೆ. ಹಾಕಿದ ಪದಾರ್ಥಗಳಲ್ಲಿ, ಬಳಸಿದ ಯಜ್ಞಕುಂಡದಲ್ಲಿ, ಅಗ್ನಿಯಲ್ಲಿ, ಮಾಡಿದ ತಂತ್ರದಲ್ಲಿ, ಹೇಳಿದ ಮಂತ್ರದಲ್ಲಿ, ಬಂದ ಶಬ್ದಗಳಲ್ಲಿ ನಿನ್ನ ರೂಪಗಳು ಅನಂತ ಹೊರಟಿವೆ. ಆ ರೂಪಗಳೆಲ್ಲ ನಮ್ಮ ಗುರುಗಳಂತರ್ಯಾಮಿ, ವಿಜಯದಾಸ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ. ಹೇ ವೇಣುಗೋಪಾಲ ಕೃಷ್ಣ, ವಿಜಯ ವಿಠಲ, ನಿನಗೆ ಸಮಸ್ತ ರೂಪಗಳನ್ನ ಐಕ್ಯ ಚಿಂತನೆ ಮಾಡುತ್ತಾ ಇದ್ದೇನೆ. ನಿನ್ನ ರೂಪಗಳು ನಿನಗರ್ಪಿತ ಹರಿಯೇ. ಶ್ರೀಕೃಷ್ಣಾರ್ಪಣಂ ಅಸ್ತು. ಹೌದಾ ಸ್ವಾಮಿ? ಪ್ರೀತನಾಗ್ತಾನೆ. ಇಡೀ ಹೋಮನಾಗ ಕೈಗೆ ಬಂತೋ ಅಂತ. ಇದು ಗುರುಗಳು ವಿಜಯ ಪ್ರಭುಗಳು ಹೇಳಿಕೊಟ್ಟ ರಹಸ್ಯ. ಅದಕ್ಕೆ ಹೇಳುತ್ತಾರೆ, ಐಕ್ಯ ಚಿಂತನಂ ಪರಮಾರ್ಚನಂ. ಏನು ಮಾಡುತ್ತೇವೆ, ಪದಾರ್ಥ ಮಂತ್ರ ತಂತ್ರ ಎಲ್ಲ ಕಡೆ ಇರುವ ಆ ಸ್ವಾಮಿಯ ರೂಪಗಳನ್ನ ಅವನಿಗೆ ಬಿಂಬ ಮೂರ್ತಿಗೆ ಐಕ್ಯ ಚಿಂತನೆ ಮಾಡುವುದಕ್ಕಿಂತ ನಿಜವಾದ ಹೋಮ ಇಲ್ಲ. ಇಂಥ ಹೋಮವನ್ನ ವಿಜಯದಾಸರು ಮಾಡಿಸಿದ್ದಾರೆ. ವಿಶೇಷವಾಗಿರ್ತಕ್ಕಂಥ ನಮ್ಮ ಶ್ಯಾಮಾಚಾರ್ಯರು ಅವರ ತಂಡದವರು ಮತ್ತು ನಮ್ಮ ಪುರೋಹಿತರಾಗಿರ್ತಕ್ಕಂಥ ನಮ್ಮ ಮಾರಂಡಹಳ್ಳಿ ಶ್ರೀನಿವಾಸಾಚಾರ್ಯರು ಎಲ್ಲರೂ ಸೇರಿಕೊಂಡು ನಿಮ್ಮೆಲ್ಲರ ಸಹಕಾರದಿಂದ ಈ 3 ದಿವಸಗಳ ಕಾಲ ವಿಜೃಂಭಣೆಯಿಂದ ಕಾರ್ಯಕ್ರಮ, ತುಳಸಿ ಹಬ್ಬದಿಂದ ಮೊದಲುಕೊಂಡು ಬೃಹತಿ ಸಹಸ್ರದ ಹೋಮ, ನಿನ್ನೆ ಧಾತ್ರಿ ಹವನ, ಇವತ್ತು ವಿಶೇಷವಾಗಿ ಬನ್ನಿಸುಪ್ತಾದಿಗಳ ಹೋಮ, ಇದನ್ನು ವಿಜಯಪ್ರಭುಗಳ ಸನ್ನಿಧಾನದಲ್ಲಿ ಹೇಳಿದರು ಒಂದ್ಸಲ ಶ್ಯಾಮಾಚಾರ್ಯ. ಈ ಶುರುವಾಗಲಿಕ್ಕೆ ಮೊದಲು ಹೋಮ ಮಾಡೋದು ಶುರುವಾಗಿತ್ತು, ಪ್ರಕಾರಾಗಿತ್ತು. ಎಲ್ಲಿ ಮಾಡಬೇಕು ಈ ಸಲ ಅಂತ ಒಂದೊಂದು ಕಡೆ ಒಂದೊಂದ್ಸಲ ಮಾಡ್ತಾ ಬಂದಿದ್ರು. ಅವಾಗ ಹೇಳಿದ್ದೆ, ಇನ್ನ ತಿರುಗಬೇಡಿ, ಒಂದೇ ಕಡೆ ಮಾಡಿ ಸಾಕು ಅಂದೆ. ಎಲ್ಲಿ ಮಾಡೋಣ ಅಂದ್ರೆ ವಿಜಯರಾಯರ ಹತ್ರ ಮಾಡಿ. ಆ ರೀತಿಯಲ್ಲಿ ಸ್ವಾಮಿ ನಡೆಸಿದ ಅಂಥ ವಿಶೇಷವಾಗಿರತಕ್ಕಂಥ ಯಜ್ಞವನ್ನ ವಿಜಯ ಗುರುಗಳು ಸ್ವೀಕಾರ ಮಾಡಿ ನಿಮ್ಮೆಲ್ಲರಿಗೂ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಎಲ್ಲವನ್ನ ಕೊಟ್ಟು ಹೇಳಿದ್ದನ್ನ ಗುರುಗಳು ಹೇಳಿದ್ದನ್ನ ಅನುಷ್ಠಾನಕ್ಕಿಡುವ ಸೌಭಾಗ್ಯ ನಿಮಗೂ ನನಗೂ ದಯಪಾಲಿಸಲಿ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು. Thank you.